ನಮಸ್ತೆ ವೀಕ್ಷಕರೇ, ಜಾನು ಕಿಶನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕೆಜಿ ಅಕ್ಕಿ. ಈ 1 ಕೆಜಿ ಅಕ್ಕಿಗೆ 1/2 ಕೆಜಿ ಉದ್ದಿನ ಬೇಳೆ ಮತ್ತು 1/2 ಕೆಜಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇವೆರಡನ್ನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡಿರೋದಿದು. ಈ ಪುಡಿ ಮಾಡಿಟ್ಕೊಂಡಿರೋದಕ್ಕೆ ಇದಕ್ಕೆ ಹಸಿರುಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗಿಸಿ ಇದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಹಪ್ಪಳ ಜಾಸ್ತಿ ದಿನ ಕೆಡದಿರ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ. ಈಗ ಹಪ್ಪಳಕ್ಕೆ ಮುದ್ದೆನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಈ ಕುಕ್ಕರಲ್ಲಿ 1 ಬಟ್ಲು ಹಿಟ್ಟಿಗೆ 5 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ನೀರು ತಣ್ಣಗಿದ್ದಾಗಲೇ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಆವಾಗ ಗಂಟಾಗಲ್ಲ. ಬಿಸಿ ಆದಮೇಲೆ ಮಾಡಿಕೊಂಡ್ರೆ ಗಂಟಾಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಹೀಗೆ ಒಂದು ಸ್ವಲ್ಪ ಹೊತ್ತು ಕೈ ಆಡ್ತಿದ್ರೆ ಆ ಗಂಟು ಏನು ಸಣ್ಣ ಸಣ್ಣದಾಗ ಆಗಿರುತ್ತಲ್ಲ ಫಸ್ಟ್ ಹಾಕಿದಾಗ, ಅದೆಲ್ಲ ಹೋಗುತ್ತೆ. ಇದು ಕಲಿಸ್ಕೊಳ್ತಿರೋದು ಗಂಟೆ ಎಲ್ಲ ಹೋದ್ಮೇಲೆ ಮೆಣಸಿನ್ಕಾಯಿ ಪುಡಿ ಮಾಡಿಟ್ಕೊಂಡಿರೋದು ಹಾಕ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಹಿಂಗು. ಜೀರಿಗೆನ ಈಗಲೇ ಹಾಕ್ಕೊಂಡ್ರೆ ಕಪ್ಪಗಾಗೋಗುತ್ತೆ, ಸೊ ಹಾಗಾಗಿ ಲಾಸ್ಟಲ್ಲಿ ಇದನ್ನು ಮುದ್ದೆ ಕುಕ್ಕರ್ ಮುಚ್ಚೋಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಹಾಕ್ಕೊತೀನಿ. ಈಗ ಈ ಮುದ್ದೆ ಕುಕ್ಕರ್ ಜೊತೆಗೆ ಈ ಥರ ಒಂದು ಹ್ಯಾಂಡಲ್ ಬಂದಿರುತ್ತೆ, ಅದನ್ನು ಒಳಗಿಟ್ಟು ಅದಕ್ಕೆ ಹಿಟ್ಟು ಮೆಷರ್ಮೆಂಟಲ್ಲಿ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಮುಂಚೆನೆ ಕಲ್ಸೋಕೆ ಹಾಕ್ಕೊಂಡಿದ್ವಿ. ಈಗ ಇನ್ನೊಂದು ಸ್ವಲ್ಪ ಈ ಕೋಲ್ ಅಂಥದ್ದನ್ನು ಮಧ್ಯದಲ್ಲಿಟ್ಟು ಇದರ ಸುತ್ತ ಹಾಕಬೇಕು. ಹಿಟ್ಟು ಹಾಕ್ಕೊಂಡ್ಮೇಲೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಮುಂಚೆನೆ ಹಾಕ್ಕೊಂಡ್ರೆ ಕಪ್ಪಗಾಗೋಗುತ್ತೆ ಅಂತ ಹೀಗೆ ಹಾಕ್ತಿದ್ದೀನಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಿದ್ದೀನಿ. ಕ್ಲೋಸ್ ಮಾಡಿ 1-2 ನಿಮಿಷ ಬಿಡಬೇಕು. ಆಮೇಲೆ ಈ ಕುಕ್ಕರ್ ಜೊತೆಗೆ ಈ ಥರದ ಒಂದು ಹ್ಯಾಂಡಲ್ ಥರ ಬಂದಿರುತ್ತೆ, ಅದು ಹ್ಯಾಂಡಲ್ನ ಮೇಲೆ ಫಿಕ್ಸ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 21 ಸಲ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 21 ಸಲ, ಅಂದರೆ ಸೀದಾ 21 ಸುತ್ತು ಮತ್ತು ಉಲ್ಟಾ 21 ಸುತ್ತು ಈಗ ತಿರುಗಿಸ್ಬೇಕು. ಈಗ 21 ಸುತ್ತು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಂದರೆ ಸೀದಾ, ಮತ್ತು 21 ಸುತ್ತು ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಕುಕ್ಕರ್ ಆಫ್ ಮಾಡಿ ಒಂದು 5-10 ನಿಮಿಷ ಅದನ್ನು ಓಪನ್ ಮಾಡಿದ್ದೀನಿ. ಈ ಥರ ಆಗಿರುತ್ತೆ. ಈಗ ಇದನ್ನು ಹಪ್ಪಳದ ಮಿಷಿನಲ್ಲಿ ಒತ್ತಿ ತೋರಿಸ್ತೀನಿ. ಇದಕ್ಕೊಂದು ಕವರ್ ಇಟ್ಟು ಅದಕ್ಕೆ ಎಣ್ಣೆ ಸವರಿ ಸ್ಪೂನಲ್ಲಿ ಹಾಕ್ಕೋಬೋದು, ಇಲ್ಲ ಕೈಯಲ್ಲಿ ಕೂಡ ಹಾಕ್ಕೋಬೋದು. ಇದನ್ನು ಮಿಷಿನಲ್ಲಿ ಸ್ವಲ್ಪ ತೆಳ್ಳಗೆ ಒತ್ತಬೇಕು ಹಪ್ಪಳ, ಅವಾಗಿನ ಚೆನ್ನಾಗುತ್ತೆ ಕ್ರಿಸ್ಪಿಯಾಗಿ. ಈ ಎಷ್ಟು ದೊಡ್ಡದಾಗಬೇಕು ಅಷ್ಟು ಹಿಟ್ಟನ್ನ ನೀವು ಹಾಕ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಇದೇ ಥರ ಅಷ್ಟು ಹಿಟ್ಟಲ್ಲಿ ಹಪ್ಪಳನ ಒತ್ತಿ ಒಂದು ದಿನ ನೆರಳಲ್ಲಿ ಒಣಗಿಸಿ ಈ ಥರ ನೆಕ್ಸ್ಟ್ ಡೇ ಬಿಸಿಲಲ್ಲಿ ಒಣಗಿಸ್ಬೇಕು. ಈ ಥರ ಆಗುತ್ತೆ. ತೆಳ್ಳಗೆ ಒತ್ತಿದ್ರೆ ಒಂದಿನ ಬಿಸಿಲಲ್ಲಿ ಒಣಗಿಸೋದು ಸಾಕಾಗುತ್ತೆ. ಸ್ವಲ್ಪ ದಪ್ಪ ಇತ್ತು ಅಂತಂದರೆ 2 ದಿನ ಒಣಗಿಸ್ಬೇಕಾಗತ್ತೆ. ಈಗ ಇದನ್ನು ಎಣ್ಣೆಲಿ ಕರೆದು ತೋರಿಸ್ತೀನಿ ನಾನು ನಿಮಗೆ. Thank you.
ಈಗ ಇದನ್ನು ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದು ತೋರ್ಸೋಕ್ಕೋಸ್ಕರ. ಇದನ್ನು ತೆಳ್ಳಗೆ ಅರ್ಧಷ್ಟು ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಹಾಗೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.